नमस्कार फ्रेंड्स अम्मन कई रुचि तुणुनाडु डिश चैनल के तमगेल्लरिगू सुस्वागत फ्रेंड्स इवत्तु नावु कडले सुक्क माडो ओंदु मेथड अन्नु नोड्कोळ्ळोण नानिल्लि 2 कप कडलेयन्नु वाश् माड्बिट्टु ओंदिन फुल् नेनेसिट्टिद्दे इवाग अदन्न नानु ओंदु कुक्करिगे हाक्बिट्टु ರುಚಿಗೆ ಸ್ವಲ್ಪ ಉಪ್ಪು ಒಂದು ಸಣ್ಣ ಪೀಸ್ ಬೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು 5 ವಿಷಲ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕುಕ್ಕರಿಗೆ ಕಡಲೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಪೀಸ್ ಬೆಲ್ಲ ರುಚಿಗೆ ಸ್ವಲ್ಪ ಉಪ್ಪು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ನೀರು ನೀವು ಕಡಲೆ ಬೇಯಿಸುವಾಗ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಕಡಲೆ ಬೇಯಿಸಿದ ನೀರಲ್ಲಿ ಒಳ್ಳೆ ಸಾರ್ ಮಾಡ್ಕೋಬಹುದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು 5 ವಿಷಲ್ ನಲ್ಲಿ ಇದನ್ನ ಬೇಯಿಸ್ಕೊಳ್ತಾ ಇದೀನಿ ಇವಾಗ ಕಡಲೆ ರೆಡಿ ಆಗಿದೆ 5 ವಿಷಲ್ ಆಗಿದೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌ ಅನ್ನು ಇವಾಗ ನೋಡೋಣ ನಾವು ಕಡಲೆ ಕುಕ್ಕರ್ ಓಪನ್ ಮಾಡ್ತಾ ಇದೀನಿ ನೋಡಿ ಇವಾಗ ಕಡಲೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಪಾತ್ರೆಗೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದೀನಿ ಎಣ್ಣೆ ಇಲ್ಲಿ ಬಿಸಿಯಾದಾಗ ನಾವು 1 ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕೋಣ ಇವಾಗ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ನಾನು ಇವಾಗ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ ಇದಕ್ಕೆ ಇವಾಗ ನಾನು ಸಾಸಿವೆ ಸಿಡಿದಾಗ ಒಂದು ಈರುಳ್ಳಿ 4 ಕಾಯಿ ಮೆಣಸು 1/2 ಇಂಚ್ ಅಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದೀನಿ ಹಾಗೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಆಗಲೇ ಕಡಲೆ ಬೇಯಿಸುವಾಗ ಉಪ್ಪು ಹಾಕಿದೀನಿ ಉಪ್ಪು ಕರೆಕ್ಟ್ ಆಗಿದೆ ಅದು ಒಂದು ವೇಳೆ ಕಡಲೆಯಲ್ಲಿ ಉಪ್ಪು ಕಮ್ಮಿ ಇದೆ ಅಂದ್ರೆ ಇವಾಗ ನೀವು ಸೇರಿಸಿಕೊಳ್ಳಬೇಕು ಇಲ್ಲಿ ಈರುಳ್ಳಿ ಎಲ್ಲ ಹಾಕುವಾಗ ಸೇರಿಸಿಕೊಳ್ಳಬಹುದು ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನು ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದೀನಿ ಇವಾಗ ನಾನು 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಕೆಂಪು ಮೆಣಸಿನ ಪುಡಿ 1/2 ಸ್ಪೂನ್ ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಜೀರಿಗೆ ಪುಡಿ 1 ಸ್ಪೂನ್ ಮೆಂತೆ ಪುಡಿ 1/2 ಸ್ಪೂನ್ ಗರಂ ಮಸಾಲೆ 1/2 ಸ್ಪೂನ್ ಕೊತ್ತಂಬರಿ ಪುಡಿ 2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಕೆಂಪು ಮೆಣಸಿನ ಪುಡಿ 1/2 ಸ್ಪೂನ್ ಅಷ್ಟೇ ತಗೊಂಡಿರೋದು ಕಾಳು ಮೆಣಸಿನ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಕೆಂಪು ಮೆಣಸಿನ ಪುಡಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆ ಫ್ಲೇವರ್ ಇರುತ್ತೆ ರುಚಿಯಾಗಿರುತ್ತೆ ಟೇಸ್ಟ್ ಡಿಫರೆಂಟ್ ಆಗಿರುತ್ತೆ ಕೊತ್ತಂಬರಿ ಪುಡಿ 2 ಸ್ಪೂನ್ ತಗೊಂಡಿದ್ದೀನಿ ಕೊತ್ತಂಬರಿ ಪುಡಿ ಸ್ವಲ್ಪ ಜಾಸ್ತಿ ಆದರೆ ಒಳ್ಳೆ ಟೇಸ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ನೀರು ಸೇರಿಸಿಲ್ಲ ಹಾಗೆ ಮಿಕ್ಸ್ ಮಾಡೋಣ ಇವಾಗಲೇ ನಾವು ಬೇಯಿಸ್ ಇಟ್ಕೊಂಡಿದ್ದೀವಲ್ಲ ಕಡಲೆ ಅದನ್ನ ಇವಾಗ ಇದಕ್ಕೆ ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೇಯಿಸುವಾಗ ಅದರಲ್ಲಿ ನೀರು ಇರುತ್ತಲ್ಲ ನಿಮಗೆ ಸ್ವಲ್ಪ ಗಸಿಗಸಿ ಬೇಕು ಅಂದರೆ ಡ್ರೈ ಸುಕ್ಕ ಬೇಡ ಅಂದರೆ ಇವಾಗ ಕಡಲೆ ಬೇಯಿಸಿದ ನೀರನ್ನು ನೀವು ಸ್ವಲ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಡ್ರೈ ಆಗಿ ಬೇಕಾಗಿರೋದ್ರಿಂದ ನೀರು ಸೇರಿಸಿಲ್ಲ ನಿಮಗೆ ನೀರು ಬೇಕಂದರೆ ಸ್ವಲ್ಪ ಸೇರಿಸ್ಬೋದು ಹಾಗೆ ಪ್ಲೇನ್ ವಾಟರ್ ಬೇಕಾದರೆ ಅದನ್ನು ಸೇರಿಸ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾ ಇದ್ದೀನಿ ನಾನು ಕರಿಬೇವಿನ ಎಲೆ ನಾನು ಒಗ್ಗರಣೆಗೆ ಹಾಕಿಲ್ಲ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಹಾಕಿದರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಕರಿಬೇವಿನ ಎಲೆ ಸುವಾಸನೆ ಇವಾಗ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಕಡಲೆ ರೆಡಿ ಆಗಿದೆ ಇವಾಗ ನಾನು 2 ಕಪ್ 1 ಕಪ್ನಷ್ಟು ತೆಂಗಿನ ತುರಿಗೆ ಒಂದು 4 ಕೆಸ್ಲು ಬೆಳ್ಳುಳ್ಳಿ 1 ಸ್ಪೂನ್ ಜೀರಿಗೆ ಜಜ್ಜಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆ ಜೊತೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಸತಿ ಮಿಕ್ಸ್ ಮಾಡೋಣ ಇಷ್ಟೇ ಮಾಡಲಿಕ್ಕಿರೋದು ಬೇರೆ ಏನು ಮಾಡಲಿಕ್ಕಿಲ್ಲ ತುಂಬಾ ರುಚಿ ಇರುತ್ತೆ ಈ ರೀತಿ ಮಾಡಿದರೆ ನೋಡಿ ಇವಾಗ ಕಡಲೆ ಸುಕ್ಕ ರೆಡಿ ಆಗ್ತಾ ಬಂದಿದೆ ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಇವಾಗ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪು ನಾವು ಇದಕ್ಕೆ ಆ್ಯಡ್ ಮಾಡೋಣ ಹಾಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚೋಣ ತೆಂಗಿನ ತುರಿ ಹಾಕಿಬಿಟ್ಟು ಜಾಸ್ತಿ ಹೊತ್ತೇನು ಬೇಯಿಸಬೇಕು ಅಂತಿಲ್ಲ ಜಸ್ಟ್ 1/2ದಿಂದ 1 ನಿಮಿಷದಷ್ಟು ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಬಿಸಿಗೆ ಅಲ್ಲೇ ಬೇಯುತ್ತೆ ಇವಾಗ ಕಡಲೆ ಸುಕ್ಕ ರೆಡಿ ಆಗಿದೆ ನೀವು ಒಂದು ಸತಿ ಇದೇ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು